ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸಹಜವಾಗಿ ನಮಗೆ ಪುರಾಣಗಳಲ್ಲಿ ವಿಶೇಷವಾದ ದೇವತೆಯರ ಬಗ್ಗೆ ಹೇಳುತ್ತಾರೆ. ಅವರೇ ಅಶ್ವಿನಿ ದೇವತೆಯರು. ಈ ಅಶ್ವಿನಿ ದೇವತೆಯರು ಸಂಚಾರ ಮಾಡುವ ಈ 20 ನಿಮಿಷಗಳ ಸಮಯದಲ್ಲಿ ಯಾವ ಚಿಕ್ಕ ಕೆಲಸ ಮಾಡಿದರೂ ಕೂಡ ಮತ್ತು ಯಾವುದನ್ನೂ ಬೇಡಿಕೊಂಡರೂ ಸಹ ನಿಮ್ಮ ಕೋರಿಕೆ ನೆರವೇರುತ್ತದೆ. ನಿತ್ಯ ಜೀವನದಲ್ಲಿ ಎಲ್ಲರೂ ಕೂಡ ಬಹಳಷ್ಟು ಕೋರಿಕೆಗಳನ್ನು ಕೋರಿಕೊಳ್ಳುತ್ತಿರುತ್ತಾರೆ. ಸಮಸ್ಯೆಗಳಿಲ್ಲದ ಜನರಿಲ್ಲ, ತೊಂದರೆ ಇಲ್ಲದ ಜೀವನವಿಲ್ಲ. ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳು ತೊಲಗಿ ಹೋಗಿ ಸಂತೋಷವಾಗಿ ಜೀವನ ಮಾಡಬೇಕೆಂಬುದೇ ಪ್ರತಿಯೊಬ್ಬರ ಹಂಬಲ ಮತ್ತು ಆಶಯ. ಹಾಗಾದರೆ ಈ ಸಮಸ್ಯೆಗಳು ಹೋಗಬೇಕಾದರೆ ಯಾವ ಸಮಯದಲ್ಲಿ ಬೇಡಿಕೊಳ್ಳಬೇಕು ಮತ್ತು ಆ ಸಮಯದ ವಿಶೇಷತೆಯೇನು ಹಾಗೂ ಈ ಅಶ್ವಿನಿ ದೇವತೆಯರು ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದೇ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿದಂತಾಗುತ್ತದೆ. ಸ್ನೇಹಿತರೆ, ನಮ್ಮ ಪುರಾಣಗಳ ಪ್ರಕಾರ ತಥಾಸ್ತು ದೇವತೆಯರೆಂದರೆ ಯಾರು ಮತ್ತು ಯಾವ ಸಮಯದಲ್ಲಿ ತಿರುಗುತ್ತಿರುತ್ತಾರೆ ಎಂದರೆ ಅಶ್ವಿನಿ ದೇವತೆಯರನ್ನು ತಥಾಸ್ತು ದೇವತೆಗಳು ಎನ್ನುತ್ತೇವೆ. ಈ ಅಶ್ವಿನಿ ದೇವತೆಯರು ಸೂರ್ಯ ಭಗವಾನನ ಪುತ್ರರು. ಸೂರ್ಯದೇವನ ಮಕ್ಕಳಲ್ಲಿ ಅಶ್ವಿನಿ ದೇವತೆಯರು ಎನ್ನುವ ಇಬ್ಬರು ಸಹೋದರರನ್ನು ಯಾವಾಗಲೂ ಕೂಡ ನಾವು ಜೊತೆಯಾಗಿಯೇ ಹೇಳುತ್ತೇವೆ. ಇವರು ದೇವವೈದ್ಯರು. ಸನಾತನ ಧರ್ಮದ ಪ್ರಕಾರ ವಿಶ್ವಕರ್ಮನ ಪುತ್ರಿಯಾದ ಸಂಧ್ಯಾಳನ್ನು ಸೂರ್ಯದೇವನಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ. ಆದರೆ ಸಂಧ್ಯಾ ಸೂರ್ಯದೇವನ ತೇಜಸ್ಸನ್ನು ತಡೆಯಲಾಗದೆ ಬಹಳ ಸಂಕಷ್ಟಕ್ಕೊಳಗಾಗುತ್ತಾಳೆ. ಸಂಧ್ಯಾ ಮತ್ತು ಸೂರ್ಯದೇವನ ಸಂತಾನವೇ ಯಮ ಮತ್ತು ಯಮುನಾ. ಮಕ್ಕಳಾದ ಮೇಲೂ ಕೂಡ ಸಂಧ್ಯಾ ಸೂರ್ಯನ ತೇಜಸ್ಸನ್ನು ಭರಿಸಲಾಗದ ಸ್ಥಿತಿಯಲ್ಲಿಯೇ ಇರುತ್ತಾಳೆ. ಆಗ ಸಂಧ್ಯಾ ಸೂರ್ಯನ ತೇಜಸ್ಸನ್ನು ಕಡಿಮೆ ಮಾಡಲು ಯಾವುದಾದರೂ ಉಪಾಯಕ್ಕೋಸ್ಕರ ತಪಸ್ಸು ಮಾಡಲು ನಿರ್ಧರಿಸುತ್ತಾಳೆ. ಆದರೆ ಈಕೆಯ ಈ ತಪಸ್ಸಿನ ವಿಷಯ ಸೂರ್ಯನಿಗೆ ತಿಳಿಸಬಾರದು ಎಂದುಕೊಳ್ಳುತ್ತಾಳೆ. ಆದ್ದರಿಂದ ಸಂಧ್ಯಾ ತನ್ನ ನೆರಳನ್ನು ಅಂದರೆ ಛಾಯೆಯನ್ನು ತನ್ನ ರೂಪದಲ್ಲಿಯೇ ಅಂತಃಪುರದಲ್ಲಿ ಬಿಟ್ಟು ತಪಸ್ಸಿಗೆ ಹೋಗುತ್ತಾಳೆ. ಸೂರ್ಯನಿಗೆ ಈ ಸಂಗತಿಯು ತನ್ನ ದಿವ್ಯ ದೃಷ್ಟಿಯಿಂದ ತಿಳಿಯುತ್ತದೆ. ತನ್ನ ಹೆಂಡತಿಯಾದ ಸಂಧ್ಯಾ ಕುದುರೆಯ ರೂಪವನ್ನು ಧರಿಸಿ ತಪಸ್ಸು ಮಾಡುತ್ತಿರುವುದು ಸೂರ್ಯನಿಗೆ ಗೋಚರಿಸುತ್ತದೆ. ಆಕೆಯ ತಪಸ್ಸಿಗೆ ಕಾರಣವೇನೆಂದೂ ಕೂಡ ಸೂರ್ಯನಿಗೆ ಗೊತ್ತಿರುವಂತಹದ್ದೇ. ಆಗ ತನ್ನ ಮಾವನಾದ ವಿಶ್ವಕರ್ಮನನ್ನು ಭೇಟಿಯಾಗಿ ತನ್ನ ತೇಜಸ್ಸನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುತ್ತಾನೆ ಸೂರ್ಯದೇವನು. ತಾನೂ ಸಹ ಕುದುರೆಯ ರೂಪವನ್ನು ಧರಿಸಿ ಸಂಧ್ಯಾಳನ್ನು ಭೇಟಿಯಾಗುತ್ತಾನೆ. ಈ ರೂಪದಲ್ಲಿಯೇ ಇಬ್ಬರು ಒಂದಾಗುತ್ತಾರೆ. ಇದರ ಫಲಿತಾಂಶವೇ 3 ಜನ ಮಕ್ಕಳಾಗುತ್ತಾರೆ. ಅಶ್ವಿನಿ ದೇವತೆಯರು ದೇವವೈದ್ಯರಾದರು. ಈ ಅಶ್ವಿನಿ ದೇವತೆಯರು ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗೂ ಸಾಯಂಕಾಲದ ಸಮಯದಲ್ಲಿ ರಥವನ್ನೇರಿ ಗಗನ ಮಾರ್ಗದಲ್ಲಿ ತಿರುಗುತ್ತಿರುತ್ತಾರೆ. ಋಗ್ವೇದದಲ್ಲಿ ಇವರ ಕುರಿತು ಅನೇಕ ರಚನೆಗಳಿವೆ. ಬಹಳ ಸಂದರ್ಭಗಳಲ್ಲಿ ಇವರ ಪ್ರಸ್ತಾವನೆಗಳು ಸಹ ಇವೆ. ಅಶ್ವಿನಿ ದೇವತೆಯರು ಹುಡುಗಿಯರಿಗೆ ಒಳ್ಳೆಯ ಗಂಡಂದಿರನ್ನು ಹಾಗೂ ವೃದ್ಧರಿಗೆ ಮತ್ತೆ ಯೌವನವನ್ನು ಮತ್ತು ಕಣ್ಣಿಲ್ಲದವರಿಗೆ ಕಣ್ಣನ್ನು ಕೊಡುತ್ತಾನೆ ಎಂದು ನಮ್ಮ ಗ್ರಂಥಗಳಲ್ಲಿ ಬರೆಯಲಾಗಿದೆ. ಇವರನ್ನು ತಥಾಸ್ತು ದೇವತೆಯರು ಎನ್ನುತ್ತಾರೆ. ತಥಾ ಎಂದರೆ ಅದೇ ಪ್ರಕಾರವಾಗಿ, ಅಸ್ತು ಎಂದರೆ ನಡೆಯಲೇಬೇಕು ಎಂದರ್ಥ. ಮನುಷ್ಯರು ಯಾವುದಾದರೂ ಕೋರಿಕೆಯನ್ನು ಪದೇ ಪದೇ ಕೋರುತ್ತಿದ್ದರೆ ಆ ಸಮಯದಲ್ಲಿಯೇ ತಥಾಸ್ತು ದೇವತೆಯರು ಸಂಚರಿಸುತ್ತಿದ್ದರೆ ಅವರು ಆ ಕ್ಷಣವೇ ತಥಾಸ್ತು ಅಂದುಬಿಡುತ್ತಾರೆ. ಆದ್ದರಿಂದಲೇ ಅವರನ್ನು ತಥಾಸ್ತು ದೇವತೆಯರು ಎನ್ನುತ್ತಾರೆ. ಇವರು ಬಂಗಾರು ರಥದ ಮೇಲೆ ಪ್ರಯಾಣ ಮಾಡುತ್ತಾರೆ. ಇವರು ಪ್ರಯಾಣಿಸುವ ಮಾರ್ಗದಲ್ಲಿ ವೇದ ಮಂತ್ರಗಳನ್ನು ಹೇಳುತ್ತಾ ತಥಾಸ್ತು ಎನ್ನುತ್ತಿರುತ್ತಾರೆ. ಯಜ್ಞಗಳು ಯಾಗಗಳು ನಡೆಯುವ ಕಡೆ ಇವರು ಹೆಚ್ಚಾಗಿ ಸಂಚಾರ ಮಾಡುತ್ತಾರೆ. ಆ ಸಮಯದಲ್ಲಿ ಅಲ್ಲಿಗೆ ಬಂದು ಯಜ್ಞ ಯಾಗಾದಿಗಳಲ್ಲಿರುವ ಪೂಜಾ ದ್ರವ್ಯಗಳನ್ನು, ಪೂಜಾ ಪರಿಕರಗಳನ್ನು ಮತ್ತು ಯಜ್ಞ ಮಾಡುವವರನ್ನು ಕೂಡ ಅವರು ಬೆತ್ತದಿಂದ ಸ್ಪರ್ಶಿಸಿ ತಥಾಸ್ತು ಎಂದು ಹೇಳಿ ಹೋಗುತ್ತಾರೆ ಎಂಬ ನಂಬಿಕೆ ಇದೆ. ಆದ್ದರಿಂದಲೇ ಯಜ್ಞ ಯಾಗಾದಿಗಳನ್ನು ಮಾಡಿದವರಿಗೆ ವಿಶೇಷವಾಗಿ ಸಕಲ ಶುಭಗಳು ಫಲಿಸುತ್ತವೆ. ಈ ಅಶ್ವಿನಿ ಕುಮಾರರು ಒಂದು ಕೈಯಲ್ಲಿ ಆಯುರ್ವೇದ ಗ್ರಂಥವನ್ನು ಮತ್ತು ಇನ್ನೊಂದು ಕೈಯಲ್ಲಿ ಅಭಯ ಹಸ್ತವನ್ನು ತೋರಿಸುತ್ತಾ ಸಂಚರಿಸುತ್ತಾರೆ. ಇವರನ್ನು ದೇವ ವೈದ್ಯರೆನ್ನುತ್ತಾರೆ. ನಮ್ಮ ಬಗ್ಗೆ ನಾವು ಏನಾದರೂ ಬೇಡಿಕೊಂಡರೆ ತಥಾಸ್ತು ದೇವತೆಯರು ತಥಾಸ್ತು ಎಂದು ಬಿಡುತ್ತಾರೆ ಎಂದು ಅವರು ಹೆಚ್ಚಾಗಿ ಸಂಧ್ಯಾ ಸಮಯದಲ್ಲಿ ಅಂದರೆ ಸಾಯಂಕಾಲದ ಸಮಯದಲ್ಲಿ ಸಂಚರಿಸುತ್ತಾರೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆದ್ದರಿಂದಲೇ ಯಾವಾಗಾದರೂ ಸರಿ ಅನಾರೋಗ್ಯ ಸಮಸ್ಯೆಗಳು ಬಂದರೆ ಅವರ ಮಂತ್ರವನ್ನು ಜಪಿಸಿದರೆ ಸಾಕು, ಆ ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು ಎಂದು ಹೇಳುತ್ತಿರುತ್ತಾರೆ.
ಅಶ್ವಿನಿ ದೇವತೆಯರು ಪ್ರತಿದಿನವೂ ಕೂಡ ಭೂಲೋಕಕ್ಕೆ ಬಂದು ಇಲ್ಲಿ ಎಲ್ಲಾ ಕಡೆಯೂ ಸಂಚರಿಸುತ್ತಾರೆ ಮತ್ತು ಅವರು ಬರುವಂತಹ ವಿಶೇಷವಾದ ಸಮಯದಲ್ಲಿ ಯಾರು ಏನನ್ನು ಕೋರಿದರೂ ಕೂಡ ಅದು ನೆರವೇರುತ್ತದೆ ಎಂದು ಹೇಳುತ್ತಾರೆ. ಆ ವಿಶೇಷವಾದ ಸಮಯವೆಂದರೆ ಸಂಧ್ಯಾ ಸಮಯ ಅಥವಾ ಪ್ರದೋಷ ಸಮಯ. ಸ್ನೇಹಿತರೆ, ನೀವು ಪ್ರತಿದಿನವೂ ಕೂಡ ಪಂಚಾಂಗ ನೋಡಿದ್ದೆ ಆದರೆ ಅದರಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಗಳಿರುತ್ತವೆ. ಸೂರ್ಯಾಸ್ತಮವಾಗುವ ಮೊದಲು ಸರಿಯಾಗಿ 20 ನಿಮಿಷಗಳ ಕಾಲಾವಧಿಯನ್ನು ಸಂಧ್ಯಾಕಾಲವೆನ್ನುತ್ತಾರೆ. ಇದನ್ನು ಪ್ರದೋಷ ಕಾಲವೆಂದು ಸಹ ಹೇಳುತ್ತಾರೆ. ಬಹಳ ಮಂದಿ ಅದೇ ಸಮಯದಲ್ಲಿ ದೀಪ ಬೆಳಗುತ್ತಿರುತ್ತಾರೆ. ಆ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವುದೇ ಬಲವಾದ ಕೋರಿಕೆಯನ್ನು ಮನಸ್ಫೂರ್ತಿಯಾಗಿ ಬೇಡಿಕೊಂಡರೂ ಅದು ಅಶ್ವಿನಿ ದೇವತೆಯರಿಗೆ ಕೇಳಿಸುತ್ತದೆ. ಆಗ ಅವರು ತಥಾಸ್ತು ಎನ್ನುತ್ತಾರೆ. ನಿಮಗೆ ಆ ಸಮಸ್ಯೆ ತೀರಬೇಕು ಮತ್ತು ಆ ಕೋರಿಕೆ ನೆರವೇರಬೇಕು ಎಂದರೆ ನೀವು ಮನಸ್ಫೂರ್ತಿಯಾಗಿ ಅಶ್ವಿನಿ ದೇವತೆಯರ ಮಂತ್ರವಾದ ಓಂ ಶ್ರೀ ಅಶ್ವಿನಿಯೈ ನಮಃ ಎಂದು ಈ ಸಂಧ್ಯಾಕಾಲದಲ್ಲಿ ಬೇಡಿಕೊಂಡರೆ ಅದು ಖಂಡಿತ ನೆರವೇರುತ್ತದೆ ಎಂದು ಹೇಳುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಸೂರ್ಯಾಸ್ತಮವಾಗುವುದಕ್ಕಿಂತಲೂ ಈ 20 ನಿಮಿಷಗಳ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ನೀವು ನಿಮ್ಮ ಕೋರಿಕೆಯನ್ನು ಹೇಳಿಕೊಳ್ಳಿ. ನೀವು ಮಂತ್ರ ಜಪಿಸದಿದ್ದರೂ ಪರವಾಗಿಲ್ಲ, ಆದರೆ ಮುಖ್ಯವಾಗಿ ಆ ಸಮಯದಲ್ಲಿ ಯಾರಿಗೂ ಸಹ ಅಥವಾ ನಿಮಗೆ ಆಗಲಿ ಕೆಟ್ಟದ್ದನ್ನು ಬಯಸಬಾರದು. ಕೆಟ್ಟ ಶಬ್ದಗಳನ್ನು ಉಪಯೋಗಿಸಬಾರದು. ಒಂದು ವೇಳೆ ಕೆಟ್ಟ ಆಲೋಚನೆಗಳು ಮತ್ತು ಕೆಟ್ಟ ಬಯಕೆಗಳಿದ್ದರೆ ಅವೂ ಕೂಡ ಈಡೇರುವ ಸಾಧ್ಯತೆಗಳು ಬಹಳಷ್ಟಿರುತ್ತವೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟದ್ದನ್ನು ಬಯಸಬೇಡಿ. ಆರೋಗ್ಯಪರವಾಗಲಿ ಅಥವಾ ಧನಪರವಾಗಲಿ ಮತ್ತು ಇತರರ ಪರವಾಗಲಿ ಒಳ್ಳೆಯದನ್ನೇ ಬಯಸಿ, ಒಳ್ಳೆಯದನ್ನೇ ಬೇಡಿಕೊಳ್ಳಿ. ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದರ ಬಗ್ಗೆ ಬೇಡಿಕೊಳ್ಳಿ. ಆಗ ತಥಾಸ್ತು ದೇವತೆಯರ ಆಶೀರ್ವಾದಗಳಿಂದ ಎಲ್ಲವೂ ಶುಭವಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.